ಕಳೆದ 5 ವರ್ಷಗಳಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಂವಿಧಾನ ಓದು ಅಭಿಯಾನ ಪ್ರಾರಂಭಿಸಿದ ಮೇಲೆ ನಾಗಮೋಹನ್ ದಾಸ್ ಅವರು ಸುಮಾರು 1300ಕ್ಕೂ ಹೆಚ್ಚು ಶಿಬಿರಗಳಲ್ಲಿ ಮಾತನಾಡಿದ್ದಾರೆ. ಅದರ ಎಫೆಕ್ಟ್ ಎಷ್ಟು ಅಂದರೆ ರಾಜ್ಯದ ಈ ಬಾರಿ ಚುನಾವಣೆಯಲ್ಲಿ ಸಹ ಸಂವಿಧಾನದ ವಿಚಾರವೇ ಮುಖ್ಯ ಚರ್ಚೆಯಾಯಿತು. ಅವರ ಅಭಿಯಾನದ ಪರಿಣಾಮ ಎಲ್ಕೆಜಿ ಓದ್ತಾ ಇರುವ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಾಳಿಯ ಸಂತೋಷ್ ಅವರ ಪುತ್ರ ರಿಷಿಕ್ ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಪ್ರೀತಿಯ ವಾಸುವಿಗೆ ಸಂವಿಧಾನ ಪೀಠಕ್ಕೆ ಹೇಳಿಕೊಡುವ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಆ ಪುಟ್ಟ ಬಾಲಕನ ಸಂವಿಧಾನದ ಪ್ರಜ್ಞೆಯನ್ನ ನೋಡ್ಕೊಂಡು ಬರೋಣ. ಸಮಸ್ಯೆ ಮಾಡುವುದಕ್ಕಾಗಿ ಸಮಸ್ಯೆಗಾಗಿ ಎಲ್ಲರಲ್ಲಿ ಪ್ರಸ್ತುತ ಭಾವನೆಯನ್ನು ಪ್ರಸ್ತುತ ಭಾವನೆಯನ್ನು ಮೂಡಿಸುವುದಕ್ಕೆ ಗೃಹ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ರಲ್ಲಿ ಇಸ್ವಿಯ ಅದು 1949ರ ನವೆಂಬರ್ ತಿಂಗಳ 26ನೇ ತಿಂಗಳು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಸಂಗೀತರ ಶಾಸನವಾದಿ ರೂಪಿಸಿಕೊಂಡಿದ್ದೇವೆ.